ಶ್ರೀ ಅರುಂಧತಿ ಹರಿಜನ ಅಭಿವೃದ್ಧಿ ಸಂಘದ ವತಿಯಿಂದ ಇದೇ 28/5/2022 60ನೇ ವರ್ಷದ ಶ್ರೀ ದ್ರೌಪದಮ್ಮನವರ ಕರ್ಮೋತ್ಸವ ನಡೀತಾ ಇದೆ. ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ ಹಾಗೂ ಇದೇ ಒಂದು ಕರ್ಗಕ್ಕೆ ಗಣ್ಯರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ತಮಿಳುನಾಡು, ಕೇರಳ ಮತ್ತು ಆಂಧ್ರ ಪ್ರದೇಶದಿಂದ ಅನೇಕ ಕಲಾತಂಡಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರುವಂಥ ಒಂದು ಬರ್ತಾಯಿದ್ದಾರೆ. ಬಂದು ಅವರ ಒಂದು ಕಲೆಯನ್ನು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಪ್ರದರ್ಶನವನ್ನು ಮಾಡ್ತಾರಂತೇಳಿ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಮತ್ತು ಆ ತಾಯಿಯ ಒಂದು ಆಶೀರ್ವಾದ ತಾವೆಲ್ಲರೂ ಪಡ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು, ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ಬೇಕಂತೇಳಿ ನಾನು ಕಳ್ಕಳಿಯಾಗಿ ಮನವಿಯನ್ನು ಮಾಡ್ಕೊತೇನೆ. ಸರ್, ನಾಳೆಯಿಂದ ಏನೆಲ್ಲ ಕಾರ್ಯಕ್ರಮ? ಇದು ಸುಮಾರು 4 ದಿನಗಳ ಕಾಲ ನಡೆಯುವಂಥ ಒಂದು ಕಾರ್ಯಕ್ರಮ. 25ರಿಂದ ಹಿಡಿದು 28ವರೆಗೂ ನಡೆಯುವಂಥ ಒಂದು ಕಾರ್ಯಕ್ರಮ. ನಾಳೆ ಬುಧವಾರ ಧ್ವಜಾರೋಹಣ ಕಾರ್ಯಕ್ರಮ ಇರುತ್ತೆ, ಸಂಜೆ ಬೆಳ್ಳಿ ರಥೋತ್ಸವ, ಅಮ್ಮನವರ ಒಂದು ಮೆರವಣಿಗೆ ಇರುತ್ತೆ, ಮತ್ತು ಗುರುವಾರ ಸಂಜೆ ಹಸಿ ಕರ್ಗ ಇರುತ್ತೆ, ಮತ್ತು ಶುಕ್ರವಾರ ದೀಪಾರತಿಗಳು ಮತ್ತು ಅಮ್ಮನವರ ಮೆರವಣಿಗೆ ಇರುತ್ತೆ. ಆವತ್ತು ವಿಶೇಷವಾಗಿ 101 ತಮಟೆಯನ್ನು ಬಾರಿಸುವಂಥ ಒಂದು ಮೂಲಕ ನಾವು ವಿಶೇಷವಾಗಿ ಈ ದೀಪಾರತಿಗಳನ್ನು ಆ ತಾಯಿಗೆ ಬೆಳಗುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮತ್ತು ತದನಂತರ 28ನೇ ತಾರೀಕು ಎಂದಿನಂತೆ ದ್ರೌಪದಮ್ಮನವರ ಕರಗಮಹೋತ್ಸವ ನಡೆಯುತ್ತೆ. ಈ ಕರಗವನ್ನು ತಮಿಳುನಾಡಿನ ಪುಟ್ಟಮ್ಮನವರು ಕರಗವನ್ನು ಹೊತ್ತು ರಾತ್ರಿಯೆಲ್ಲ ನಮ್ಮ ಊರಲ್ಲೆಲ್ಲ ಸಂಚಾರ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಈ ದ್ರೌಪದಮ್ಮನವರ ಕರಗದ ವೈಶಿಷ್ಟ್ಯತೆ ಏನಂತ ಹೇಳಿದರೆ, ಈ ಕರಗವನ್ನು ಮಹಿಳೆ ಹೊರುವಂಥದ್ದು ನಮ್ಮಲ್ಲಿ ವಿಶೇಷವಾಗಿ ನಮ್ಮ ಪೂರ್ವಿಕರು ನಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ಮತ್ತು ಅವರ ಒಂದು ಆಚರಣೆಗಳನ್ನು ನಾವು ನಡೆಸ್ಕೊಂಡು ಹೋಗುವಂಥ ಒಂದು ವಿಚಾರವನ್ನು ನಾವು ಮಾಡಿಕೊಂಡು ಬಂದಿದ್ದೀವಿ. ಈ ಹಿಂದೆ ತ್ರಿಪುರಾಸುರ ಅನ್ನುವಂಥ ಒಂದು ರಾಕ್ಷಸ ಇದ್ದರು. ಆ ರಾಕ್ಷಸನನ್ನು ತಾಯಿ ದ್ರೌಪದಿ ದೇವಿ ಸಂಹಾರ ಮಾಡಿದ ಮೇಲೆ ತಮ್ಮ ವೀರಕುಮಾರರು ಆ ತಾಯಿಯನ್ನು ಕೇಳ್ಕೊತಾರೆ, ತಾಯಿ ನೀನು ನಮ್ಮ ಜೊತೆಗೇ ಇರಬೇಕು, ನಮ್ಮ ಕಷ್ಟ ಸುಖಗಳನ್ನು ನೀವು ನಮಗೆ ಆಶೀರ್ವಾದ ಮಾಡಬೇಕು, ನೀವೇ ನಮಗೆ ದಿಕ್ಕು ಅಂತೇಳಿ ವೀರಕುಮಾರರು ಆ ತಾಯಿಯನ್ನು ಬೇಡಿಕೊಂಡಾಗ ಆ ತಾಯಿ ವೀರಕುಮಾರರಿಗೆ ಮಾತು ಕೊಡ್ತಾರೆ. ಪ್ರತಿ ವರ್ಷ 3 ದಿನಗಳ ಕಾಲ ನಿಮ್ಮೊಂದಿಗೆ ನಾನು ಇರ್ತೀನಿ ಅಂತೇಳಿ ಮಾತು ಕೊಟ್ಟಿರ್ತಾರೆ. ಮತ್ತು ಅದೇ ರೀತಿ ಆ ಒಂದು 3 ದಿನದ ಒಂದು ದಿನಗಳು ಏನಿದೆ ಆ ತಾಯಿಯನ್ನು ನಾವು ಸ್ಮರಣೆಯನ್ನು ಮಾಡುವಂಥದ್ದು ಮತ್ತು ಆ ತಾಯಿಯ ಆಗಮನವನ್ನು ನಾವು ಇಲ್ಲಿ ವಿಶೇಷವಾಗಿ ಕರಗದ ರೂಪದಲ್ಲಿ ನಾವು ಕೊಂಡಾಡುವಂಥದ್ದು. ಅತಿ ಮುಖ್ಯವಾಗಿ ಈ ಒಂದು ಕರಗದ ವಿಚಾರ ಆಗಿರ್ಬೋದು ಅಥವಾ ಕರಗ ಹೊರುವಂಥ ಒಂದು ವಿಚಾರ ಆಗಿರ್ಬೋದು, ಇದೆಲ್ಲ ನಾವು ತುಂಬ ಶುದ್ಧ ಮನಸ್ಸಿನಿಂದ ಎಲ್ಲೂ ಕೂಡ ಕರಗದ ಒಂದು ಪಾವಿತ್ರ್ಯತೆಗೆ ಧಕ್ಕೆ ಆಗದ ರೀತಿಯಲ್ಲಿ ನಾವು ನಡ್ಕೊಂಡು ಬರಬೇಕಂತೇಳಿ ನಮ್ಮ ಪೂರ್ವಿಕರು ನಮಗೆಲ್ಲ ಪಾಠವನ್ನು ಹೇಳ್ಕೊಟ್ಟಿದ್ದಾರೆ. ಮತ್ತು ಅದೇ ರೀತಿ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಅಂತೇಳಿ ನಾನು ಹೇಳ್ತೀನಿ. ಅಂದರೆ ಈಗ ಸೃಷ್ಟಿಯ ಮೂಲ ಹೆಣ್ಣು, ದ್ರೌಪದಿ ದೇವಿ ಹೆಣ್ಣು, ಮತ್ತು ನಾವು ಇಲ್ಲಿ ಬಾಪೂಜಿ ನಗರದಲ್ಲಿ ಇರ್ತಕ್ಕಂಥ ದೇವಾಲಯದಲ್ಲಿ ಮಹೇಶ್ವರಿ ದೇವಿ ಅಂತೇಳಿ ನಾವು ಆರಾಧನೆಯನ್ನು ಮಾಡ್ತೇವೆ. ಸೊ ಹಾಗಾಗಿ ಪೂರ್ವಿಕರು ಇದೇ ರೀತಿ ನಡೆಸ್ಕೊಂಡು ಬರ್ತಾಯಿದ್ರು. ಮತ್ತು ಅವರು ಇನ್ನೊಂದು ಪಾಠವನ್ನು ಕೂಡ ನಮಗೆ ಹೇಳಿಕೊಟ್ಟಿದ್ದಾರೆ, ಸೃಷ್ಟಿಯ ಮೂಲ, ದ್ರೌಪದಿ ದೇವಿಯ ಮೂಲ, ಆದಿಶಕ್ತಿಯ ಮೂಲ ಮತ್ತು ಕರಗದ ಮೂಲ, ಎಂದಿಗೂ ಆ ಮೂಲವನ್ನು ಹುಡುಕುವಂಥ ಒಂದು ಪ್ರಯತ್ನ ಮಾಡಬಾರ್ದು ಅಂತೇಳಿ ಕೂಡ ನಮಗೆ ಪಾಠವನ್ನು ಮಾಡಿದ್ದಾರೆ. ಮತ್ತು ಅದೇ ರೀತಿ ನಾವು ಮುಂದೆ ಸಾಗ್ತಾ ಇದ್ದೀವಿ.